ಸತತ 16 ದಿನಗಳಿಂದ ಆಹಾರದ ಪೊಟ್ಟಣ ಹಾಗೂ ನೀರಿನ ಬಾಟಲ್ ವಿತರಿಸುವ ಮೂಲಕ ಹಸಿದವರ ಹಸಿವು ನೀಗಿಸುವ ಕಾರ್ಯಕ್ಕೆ ಮುಂದಾಗಿರುವ ಆನಂದ್ ಅನು ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೋವಿಡ್ ಸಹಾಯವಾಣಿ ಹಾಗೂ ನಗರ ಮಂಡಳದ ವತಿಯಿಂದ ಸೇವೆಯೇ ಸಂಘಟನೆ ಎಂಬ ಧ್ಯೇಯವಾಕ್ಯದೊಂದಿಗೆ ಸುಮಾರು 16 ದಿನಗಳಿಂದ ದಿನಕ್ಕೆ 300 ಆಹಾರದ ಪೊಟ್ಟಣಗಳು ನೀರಿನ ಬಾಟಲ್ ಹಾಗೂ ಮಾಸ್ಕ್ ವಿತರಿಸುವ ಕೆಲಸ ಮಾಡಲಾಗುತ್ತಿದ್ದಾರೆ ಸತತ 16 ದಿನಗಳಿಂದ ಆಹಾರದ ಪೊಟ್ಟಣ ನೀರಿನ ಬಾಟಲ್ ಹಾಗೂ ಮಾಸ್ಕ್ಗಳನ್ನು ಬಿಜೆಪಿಯ ನಗರದ ಉಪಾಧ್ಯಕ್ಷರಾದ ಆನಂದ್ ಅನು ರವರು ತಮ್ಮ ಸ್ವಂತ ಹಣದಿಂದ ಕೋವಿಡ್ ಸಂಕಷ್ಟದ ಸಮಯದಲ್ಲಿ ಹಸಿದವರ ಹಸಿವು ನೀಗಿಸುವ ಕೆಲಸಕ್ಕೆ ಮುಂದಾಗಿದ್ದು ಪ್ರತಿದಿನ 300 ಆಹಾರದ ಪೊಟ್ಟಣ ನೀರಿನ ಬಾಟಲ್ ಹಾಗೂ ಮಾಸ್ಕ್ ವಿತರಿಸಿ ಇತರರಿಗೆ ಮಾದರಿಯಾಗಿದ್ದಾರೆ ಇವರ ಕಾರ್ಯಕ್ಕೆ ಅವರ ಪತ್ನಿ ಶಿಕ್ಷಕಿ ದಿವ್ಯಶ್ರೀ ಹಾಗೂ ತಮ್ಮಂದಿರು ಹಾಗೂ ಅವರ ಧರ್ಮ ಪತ್ನಿಯರು ಜೊತೆಯಾಗಿ ಮನೆಯಲ್ಲಿಯೇ ಆಹಾರದ ಪೊಟ್ಟಣಗಳನ್ನು ಸಿದ್ಧ ಮಾಡಲು ನೆರವಾಗಿದ್ದಾರೆ ಈ ವೇಳೆ ಬಿಜೆಪಿ ನಗರ ಘಟಕದ ಉಪಾಧ್ಯಕ್ಷರಾದ ಅನು ಆನಂದ್ ಮಾತನಾಡಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ರವರ ಮಾರ್ಗದರ್ಶನದಲ್ಲಿ ಕೋವಿಡ್ ಸಂಕಷ್ಟದ ಸಮಯದಲ್ಲಿ ಸತತ 16 ದಿನಗಳಿಂದ ಆಹಾರದ ಪೊಟ್ಟಣಗಳನ್ನು ವಿತರಿಸುತ್ತಿದ್ದು ಲಾಕ್ ಡೌನ್ ಮುಗಿಯುವವರೆಗೂ ಆಹಾರ ಪೊಟ್ಟಣಗಳನ್ನು ವಿತರಿಸುವ ಕಾರ್ಯ ಮುಂದುವರಿಸುವುದಾಗಿ ತಿಳಿಸಿದರು ಸಹಾಯವಾಣಿಗೆ ನಗರಕ್ಕೆ ಮತ್ತೆ ಮಂಡಲಕ್ಕೆ ನನ್ನ ನಂಬರ್ ಕೊಟ್ಟಿದ್ದಾರೆ ಸೋ ನನ್ನ ಸಹಾಯವಾಣಿಗೆ ಒಂದು ಕರೆ ಬರುತ್ತೆ ಅಣ್ಣ ನನಗೆ ಊಟ ಇಲ್ಲ ಅಂತ ಒಂದು 10 ಜನಕ್ಕೆ ಊಟ ಇಲ್ಲ ಅಂತ ಮಧ್ಯಾಹ್ನ ಫೋನ್ ಬಂತು ಸೋ ಅವತ್ತೊಂದ ದಿವಸ ನಾನು ಹೋಟ್ಲಲ್ಲಿ ಹೋಗಿ ಕೊಟ್ಟೆ ಬಟ್ ನೈಟ್ ಊಟ ಸಿಗಲಿಲ್ಲ ಹೋಟ್ಲಲ್ಲಿ ಸೋ ಅದರಿಂದ ನಾನು ಮಾರನೇ ದಿನದಿಂದನೇ ಬೇಡ ನಾನೇ ಕೊಡೋಣ ನಾವೇ ಮಾಡ್ಕೊಡೋಣ ಅಂತ ಹೇಳಿದ್ದೇನೆ ಸೋ ಮನೆಯಲ್ಲಿ ನಾನೇ ರೆಡಿ ಮಾಡ್ಸ್ಬಿಟ್ಟಿದ್ದೇನೆ ದಿನ ಒಂದು 300 ಜನಕ್ಕೆ ನಾನು ಊಟ ಕೊಡ್ತಾ ಇದ್ದೀನಿ ನಮಗೆ ಇದಕ್ಕೆಲ್ಲ ಆದರ್ಶ ಸ್ಫೂರ್ತಿ ಎಲ್ಲ ಡಾಕ್ಟರ್ ಸುಧಾಕರ್ ಅಣ್ಣ ಸರ್ ಅವರು ನೋಡಿ ಹಿಂದಿನ ವರ್ಷನೂ ಅಷ್ಟೇ 1 ಲಕ್ಷ ಜನಕ್ಕೆ ರೇಷನ್ ಕಿಟ್ ಕೊಟ್ಟರು ತರಕಾರಿ ಹಾಲು ಈ ವರ್ಷನೂ ಅಷ್ಟೇ ಆಗಲೇ ಸ್ಟಾರ್ಟ್ ಮಾಡಿದ್ದಾರೆ ನಿನ್ನೆಯಿಂದ ಎಲ್ಲರಿಗೂ ರೇಷನ್ ಕಿಟ್ ಬಡವರಿಗೆ ನನ್ನ ಕ್ಷೇತ್ರದ ಜನ ಯಾರು ಹಸುವಿನಿಂದ ಇರಬಾರದು ಅಂತ ನಮಗೆ ಪ್ರೇರಣೆ ಡಾಕ್ಟರ್ ಸುಧಾಕರ್ ಅಣ್ಣ ಸರ್ ಸರ್ ಈಗ ಕೋವಿಡ್ ಘಟಕದಿಂದ ಅವೇರ್ನೆಸ್ ಈಗ ನಾವು ಪ್ರತಿ ವಾರ್ಡ್ ಅಲ್ಲೂ ಮೊನ್ನೆ ಆಟೋ ಅನೌನ್ಸ್ ಸಾಮಾಜಿಕ ಅಂತರ ಇರಬೇಕು ಅಂತ ಆಟೋ ಅನೌನ್ಸ್ ಮಾಡಿಸಿದ್ವಿ ಬಿಜೆಪಿ ನಗರದಿಂದ ಮತ್ತೆ ಪ್ರತಿಯೊಬ್ಬರಿಗೂ ನಾವು ಹೇಳ್ತಾ ಇರ್ತೀವಿ ಸರ್ ಯಾರೇ ಆಗಲಿ ಎಲ್ಲ ದಾನಕ್ಕಿಂತ ಶ್ರೇಷ್ಠ ಅನ್ನದಾನ ಯಾರೇ ಕಷ್ಟ ಅಂದರೆ ನಿಮ್ಮ ಕೈಯಲ್ಲಿ ಸಹಾಯ ಮಾಡಿ ಸರ್ ಪಕ್ಷ ನನಗೆ ಒಂದು ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದೆ ಸೋ ನಾನೇನಾದರೂ ಪಕ್ಷಕ್ಕೆ ಮಾಡಬೇಕು ಅಂತ ಒಂದು ಇದರಿಂದ ನಾನು ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಶ್ರೀನಿವಾಸ್ ಎಸ್ಸಿ ಮೋರ್ಚಾ ಅಧ್ಯಕ್ಷ ರಾಮ್ ಸಾಗರ್ ಯುವ ಮೋರ್ಚಾದ ಮನೋಜ್ ಅಮರ್ ಪವನ್ ಸೇರಿದಂತೆ ಬಿಜೆಪಿಯ ಕಾರ್ಯಕರ್ತರು ಹಾಜರಿದ್ದರು